ಶ್ರೀಗಳು ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಯಾವಾಗ ಅಂತ ಕೇಳ್ತಾ ಇದ್ರು, ಅರೆಸ್ಟ್ ಆಗಿದೆ. ಶ್ರೀಗಳ ಬಂಧನ ಮಾಧ್ಯಮಗಳ ಕಣ್ತಪ್ಪಿಸಲು ಪೊಲೀಸರ ಪ್ರಯತ್ನ. ತಡರಾತ್ರಿ ನಂತರ ಶ್ರೀಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಪೊಲೀಸರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅಜ್ಞಾತ ಸ್ಥಳದಲ್ಲಿ ಶ್ರೀಗಳನ್ನ ಪೊಲೀಸರು ಇರಿಸಿಕೊಂಡಿದ್ದಾರೆ. ಸದ್ಯ ಚಿತ್ರದುರ್ಗದಲ್ಲಿ ಪೊಲೀಸ್ ಸರ್ಪಗಾವಲನ್ನೇ ಹಾಕಲಾಗಿದೆ. ಮಾಧ್ಯಮಗಳ ಕಣ್ತಪ್ಪಿಸೋಕೆ ಅನ್ನೋದಲ್ಲ, ಮಾಧ್ಯಮಗಳ ಕಣ್ತಪ್ಪಿಸಿ ಏನು ಮಾಡ್ತಾರೆ? ಇವತ್ತಲ್ಲ ನಾಳೆ ಮಾಧ್ಯಮಗಳ ಕಣ್ಣು ಮುಂದೆ ಬರಲೇಬೇಕಲ್ವಾ? ಈ ಕ್ಷಣಕ್ಕೆ ಅಲ್ಲಿರುವಂಥದ್ದು ಮಾಧ್ಯಮಗಳನ್ನು ಕಣ್ಣು ತಪ್ಪಿಸ್ಕೊಂಡು ಆ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಮಾಧ್ಯಮಗಳ ಮೂಲಕವಾಗಿ ಜನರಿಗೆ ಮುಟ್ಟಬಾರದು. ಜನರಿಗೆ ಮುಟ್ಟಿದರೆ ಜನ ಬಂದು ಅಲ್ಲಿ ಸೇರಿಕೊಳ್ಳುತ್ತಾರೆ, ಅದು ದೊಡ್ಡ ಗುಂಪು ಸೇರಿಕೊಂಡಾಗ ಅದನ್ನು ನಿಯಂತ್ರಿಸೋದು ಕಷ್ಟ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಪೊಲೀಸರು ಆ ರೀತಿಯಾಗಿ ಮಾಡಿರ್ತಾರೆ, ಭದ್ರತೆಯ ದೃಷ್ಟಿಯಿಂದ. ಕಾರಣ ಸಾಮಾನ್ಯವಾಗಿರುವಂಥ ವ್ಯಕ್ತಿಯನ್ನು ಈ ಪೋಕ್ಸೋ ಕಾಯ್ದೆಯಲ್ಲಿ ಅರೆಸ್ಟ್ ಮಾಡಿದರೆ ಯಾರೇ ಹೋಗ್ತಾರೆ? ಮಾಧ್ಯಮಗಳೇ ಹೋಗೋದಲ್ಲ ಅಲ್ಲಿ ನಿಂತ್ಕೊಂಡ್ಬಿಟ್ಟು. ಸರ್, ಒಂದು ಪ್ರಕರಣ ಇದೆ, ಈ ದೊಡ್ಡ ಕೇಸ್ ಆಗಿರೋದ್ರಿಂದ. ಸೊ ಹಾಗಾಗಿ ಇಲ್ಲಿ ಅವರ ಬೆಂಬಲಿಗರು, ಅವರ ಭಕ್ತರು ಅನೇಕರಿದ್ದಾರೆ, ಮಠಕ್ಕೆ ನಡ್ಕೊಳ್ಳುವಂಥವ್ರು ತುಂಬ ಜನ ಇದ್ದಾರೆ. ಹಿಂಗೆ ಅರೆಸ್ಟ್ ಆಗಿದ್ದಾರೆ ಅಂತಂದಾಗ ಏನಾಗಿದೆ ಅಂತ ನೋಡಕ್ಕೆ ಬರುವಂಥವ್ರ ಸಂಖ್ಯೆನೇ ತುಂಬ ಇರುತ್ತೆ. ಹಂಗೆ ಬರುವಂಥವ್ರ ಸಂಖ್ಯೆ ನಿಮಗೆ ಅಲ್ಲಿ ಈಗ ಸದ್ಯಕ್ಕೆ 10, 20, 100, 200, 300, 1000, 2000 ಹಿಂಗೆ ದಾಟಕ್ಕೆ ಶುರು ಆಗ್ಬಿಟ್ರೆ ರಾತ್ರಿಯೆಲ್ಲ ಏನು ಮಾಡಬೇಕು ಪೊಲೀಸರಲ್ಲಿ? ಸೊ ಹಾಗಾಗಿ ಆ ಪ್ರೊಸೀಜರ್ ಪ್ರಕಾರ ಪೊಲೀಸರು ಇಂಥವೆಲ್ಲ ಮಾಡ್ತಾರೆ. ಇದು ಹೊಸದೇನಲ್ಲ, ಈ ರೀತಿಯಾಗಿ ಅನೇಕ ಪ್ರಕರಣಗಳನ್ನು ನೋಡಿದ್ದೀವಿ ಏನು ಮಾಡಿರ್ತಾರೆ ಅಂತ ಹೇಳಿ. ಅಜ್ಞಾತ ಸ್ಥಳ ಅಂತಂದರೆ ಎಲ್ಲೋ ಕಾಡಲ್ಲಿ ಹೋಗ್ಬಿಟ್ಟು ಎಲ್ಲೋ ಇಡೋದಿಲ್ಲ, ಅಲ್ಲೇ ಎಲ್ಲೋ ಒಂದು ಕಡೆಗೆ ಸಿಟಿಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ವಿಚಾರಣೆಯನ್ನು ಮಾಡ್ತಾರೆ, ಹೇಳ್ತಾರೆ, ಹೌದಾ, ಓಕೆನಾ, ಆಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆಮೇಲೆ ಮೆಡಿಕಲ್ ಟೆಸ್ಟ್ ಏನು ಮಾಡಿಸ್ಬೇಕಾಗಿದೆ ಮಾಡ್ತಾರೆ. ಅವ್ರಿಗೇನೋ ಹೆಲ್ತ್ ಸರಿ ಇಲ್ಲ ಅಂತಿದ್ದಾರೆ, ಉಸಿರಾಟದ ಸಮಸ್ಯೆ ಅಂತಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಅದ್ರ ಬಗ್ಗೆ ತೊಗೊಳ್ಬೇಕು ಅಂತ ನೋಡ್ತಾರೆ, ನ್ಯಾಯಾಧೀಶರು ಏನು ಹೇಳ್ತಾರೆ ಅನ್ನೋದನ್ನು ನೋಡಿ ಅದರ ಮುಂದಿನ ಡೆವಲಪ್ಮೆಂಟ್ಗಳೇನಾಗುತ್ತೆ ಅನ್ನುವಂಥ ವಿಚಾರ. ಸದ್ಯಕ್ಕೆ ಅವ್ರು ಎಲ್ಲಿ ಅನ್ನುವಂಥ ಪ್ರಶ್ನೆ ಇಲ್ಲ, ನಮ್ಮ ಉತ್ತರ ಇಲ್ಲ ನಮ್ಮ ಹತ್ರ, ಪ್ರಶ್ನೆ ಪ್ರಶ್ನೆಯಾಗೇ ಇದೆ. ಬಟ್ ಅವರು ಅರೆಸ್ಟ್ ಆಗಿರುವಂಥದ್ದಂತೂ ಡೆಫಿನೆಟ್ ಆಗಿದೆ, ವಿಚಾರಣೆ ನಡೆಸ್ತಾ ಇರುವಂಥದ್ದಂತೂ ಕನ್ಫರ್ಮ್ ಇದೆ. ಅವರೊಂದು ದೃಶ್ಯದಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ, ಅಲ್ಲಿ ನೋಡಿ ಬಿಳಿ ಶ್ವೇತ ವರ್ಣದ ಬಟ್ಟೆಯಲ್ಲಿದ್ದಂಥ ಶ್ರೀಗಳು ಕಾವಿಯನ್ನು ಕಳಚಿಟ್ಟು ಅವರು ಶ್ವೇತ ಬಣ್ಣವ ಬಟ್ಟೆಯನ್ನು ಹಾಕ್ಕೊಂಡು ಬಂದಿದ್ದಾರೆ. ಸೊ ಅದ್ರದ್ದು ಏನು ಸಂಕೇತ ಏನು ಅಂತ ಅವರೇ ಯಾವಾಗಾದರೂ ಸಿಕ್ಕಾಗ ಕೇಳ್ಬೋದು, ಯಾಕೆ ಏನು ಅಂತ ಹೇಳಿ. ಈಗ ಸದ್ಯಕ್ಕಂತೂ ಅದನ್ನು ಹೇಳ್ತಿದ್ದಾರೆ ಅಂತಂದರೆ ಕಾವಿಗೆ ಪೊಲೀಸ್ ಕಾವಿ ಹಾಕ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ತಿದ್ರು, ಪೊಲೀಸ್ ಸ್ಟೇಷನ್ಗೆ ಹೋದರು ಅನ್ನುವಂಥದ್ದು ಬೇಡ ಅನ್ನುವಂಥದ್ದು, ಕಳಂಕ ಬರೋದು ಬೇಡ ಅನ್ನುವಂಥ ಇರಬಹುದೇನು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಅದನ್ನು ಹಲವು ರೀತಿಯಾಗಿ ವಿಶ್ಲೇಷಣೆಗಳನ್ನು ಮಾಡ್ತಾರೆ. ಅದು ಒಂದು ಕಡೆಗೆ, ದಟ್ ಇಸ್ ಅ ಪಾರ್ಟ್ ಆಫ್ ಅವರವರ ಅಭಿಪ್ರಾಯಗಳ ಮೇಲೆ, ಅದನ್ನು ಇಡೋಣ. ಈಗ ಸದ್ಯಕ್ಕಿರುವಂಥ ಇಷ್ಟೇ. ಈಗ ವಿಚಾರಣೆ ಮಾಡಿದ ನಂತರ ಅವರನ್ನು ನನ್ನ ಸಹೋದ್ಯೋಗಿ ಸಿದ್ದರಾಜು ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದರಾಜು ಈಗ ಸದ್ಯಕ್ಕೆ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ವಿಚಾರಣೆಯನ್ನು ದೊಡ್ಡ ಆಗಬೇಕಾಗಿಲ್ಲ, ಮಾಡೋದಾಗಿದ್ದರೆ 6 ದಿನಗಳಲ್ಲಿನೇ ವಿಚಾರಣೆಯನ್ನು ಮಾಡ್ತಾ ಇದ್ರು. ಈಗ ನ್ಯಾಯಾಧೀಶರ ಮುಂದೆ ಎಷ್ಟೊತ್ತಿಗೆ ಅವರನ್ನ ಹಾಜರುಪಡಿಸ್ತಾರೆ? ಮೆಡಿಕಲ್ ಟೆಸ್ಟ್ ಆಯ್ತಾ ಸಿದ್ದರಾಜು, ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಖಂಡಿತವಾಗ ಅರುಣ್, ಈಗಾಗಲೇ ಏನು ಚಿತ್ರದುರ್ಗದ ಮುರುಘಾ ಮಠಕ್ಕೆ ಧಾವಿಸಿದಂಥ ಬಸವೇಶ್ವರ ಮೆಡಿಕಲ್ ಸೂಪರಿಂಟೆಂಟ್ ಹಾಗೂ ಬಸವೇಶ್ವರ ಆಸ್ಪತ್ರೆಯ ಡೀನ್ ಅವರು ಮುಂಜಾಗ್ರತಾ ಕ್ರಮವಾಗಿ ಮುರುಘಾ ಮಠಕ್ಕೆ ಆಗಮಿಸಿದ್ರು. ಅಲ್ಲೇ ಒಂದು ಮೆಡಿಕಲ್ ಚೆಕಪ್ಪನ್ನು ಶ್ರೀಗಳಿಗೆ ಮಾಡಿರುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ನೇರವಾಗಿ ಒಂದು ಜಡ್ಜ್ ಮುಂದೆ ಒಂದು ಪ್ರೊಡ್ಯೂಸ್ ಮಾಡುವಂಥ ಪ್ರಯತ್ನಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದರು. ಆದರೆ ಎಲ್ಲ ಒಂದು ಕಡೆ ಏನು ಮೆಡಿಕಲ್ ಸೂಪರಿಂಟೆಂಟ್ ಪಾಲಕ್ಷಯ್ಯನವರು ಸ್ಪಷ್ಟಪಡಿಸಿರೋ ಪ್ರಕಾರ ಏನು ಈಗಾಗಲೇ ಶ್ರೀಗಳಿಗೆ ಒಂದು ಆರೋಗ್ಯ ತಪಾಸಣೆ ಕೂಡ ನಾವು ಮಾಡಿದ್ವಿ. ಅವರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಕೂಡ ಕಂಡುಬಂದಿತ್ತು. ಹೀಗಾಗಿ ಒಂದು ಏನು ಕಾನೂನಿಗೆ ತೆರೆಯಬಾಗಬೇಕೆಂಬ ನಿಟ್ಟಿನಲ್ಲಿ ಅವರು ಈಗಾಗಲೇ ಶ್ರೀಗಳು ಸರೆಂಡರ್ ಆಗಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಅವರೇ ಖುದ್ದಾಗಿ ಹೋಗ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ನೀಡಿದರು. ಆದರೆ ಇದುವರೆಗೂ ಕೂಡ ಸತತವಾಗಿ ಏನು ಪೊಲೀಸರೊಂದಿಗೆ ಆಗಮಿಸಿದ್ದ ಶ್ರೀಗಳು ಸತತ 1/2 ಗಂಟೆ ಆದರೂ ಕೂಡ ಈವರೆಗೆ ಯಾವುದೇ ಪೊಲೀಸ್ ಠಾಣೆಗಾಗಲಿ ಅಥವಾ ತನಿಖಾಧಿಕಾರಿ ಕಚೇರಿಗಾಗಲಿ ಆಗಮಿಸಿಲ್ಲ. ಹೀಗಾಗಿ ಸಾರ್ವಜನಿಕರಲ್ಲಿ ಒಂದು ಅನುಮಾನ ಮೂಡಿರುವಂಥದ್ದು, ಯಾಕಂದರೆ ಈ ಒಂದು ಶ್ರೀಗಳ ಒಂದು ಅರೆಸ್ಟ್ ಮಾಡಿದರೆ ಅಥವಾ ಸರೆಂಡರ್ ಆದರೆ ಎಂಬುದೇ ಒಂದು ಅನುಮಾನ ಮೂಡಿರುತ್ತಿರುವಂಥದ್ದು. ಆ ಒಟ್ಟಾರೆ ಏನಂತಂದರೆ ಪೊಲೀಸರು ಕೂಡ ಒಂದು ಸರೆಂಡರ್ ಆದರು ಎಂಬುದನ್ನು ಕ್ರಿಯೇಟ್ ಮಾಡುವ ಉದ್ದೇಶದಿಂದಾಗಿ ಶ್ರೀಗಳನ್ನು ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿರ್ಬೋದು, ಅಲ್ಲಿ ವಿಚಾರಣೆಗೂ ಒಳಪಡಿಸ್ಬೋದು ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಆದರೆ ಏನು ಇಂದು ರಾತ್ರಿಯ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥ ಸಿದ್ಧತೆಯನ್ನು ಕೂಡ ಪೊಲೀಸರು ನಡೆಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಆದರೆ ಈವರೆಗೂ ಕೂಡ ಜಡ್ಜ್ಗೆ ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ ಎಂಬ ಒಂದು ಮಾಹಿತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು, ಇದೆಲ್ಲ ಇವಿಷ್ಟ ಇವೆಲ್ಲ ನಡೆಗಳ ವಿರುದ್ಧ ಒಂದು ಗಮನ ಹರಿಸಿದಾಗ ಒಂದು ಅನುಮಾನ ನಿಜವಾಗ್ಲೂ ಮೂಡುತ್ತಿರುವಂಥದ್ದು. ಆದರೆ ಡಿವೈಎಸ್ಪಿ ಕಚೇರಿ ಬಳಿ ನಾವು ನೋಡ್ಬೋದು, ಈಗಾಗಲೇ ಏನು ಡಿವೈಎಸ್ಪಿ ಕಚೇರಿ ಬಳಿ ಒಂದು ಹೈಡ್ರಾಮಾ ನಡೀತಿರುವಂಥದ್ದು, 100 ಜನ
ಸೇರಿದ್ದಾರೆ. ಹೀಗಾಗಿ ಈ ಒಂದು ಇಲ್ಲಿಂದ ಶ್ರೀಗಳನ್ನ ಜನರ ನಡುವೆ ಪೊಲೀಸರು ಕರ್ಕೊಂಡ್ಬಂದ್ರೆ ಇದು ಸರೆಂಡರ್ ಆಗಲ್ಲ, ಇದು ಅರೆಸ್ಟ್ ಆಗುತ್ತೆ ಎಂಬ ಒಂದು ಕಲ್ಪನೆಯಲ್ಲಿ ಅವರು ಬೇರೆಡೆಗೆ ಸ್ಥಳಾಂತರಿಸುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಒಂದು ಚಿತ್ರದುರ್ಗ ನಗರದಲ್ಲಿರುವ ಠಾಣೆಗಳನ್ನು ಹೊರತುಪಡಿಸಿ ಏನು ಹೊರ ತಾಲೂಕಿಗೂ ಕೂಡ ಶ್ರೀಗಳನ್ನ ಶಿಫ್ಟ್ ಮಾಡಿರುವಂತಹ ಸಾಧ್ಯತೆ ಕೂಡ ಇರಬಹುದು. ಯಾಕಂದ್ರೆ ಒಂದು ಶ್ರೀಗಳ ರಕ್ಷಣಾ ದೃಷ್ಟಿಯಿಂದ ಹಾಗೂ ಅವರ ಆರೋಗ್ಯದ ಬಗ್ಗೆ ಆರೋಗ್ಯದಲ್ಲಿ ಏರುಪೇರಾದಲ್ಲಿ ಪೊಲೀಸರ ಹೊಣೆಯಾಗಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅವರನ್ನ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡಿರುವಂತ ಸಾಧ್ಯತೆ ಕೂಡ ಇರಬಹುದು. ಅರುಣ್, ಒಟ್ಟಾರೆ ಏನಂತಂದ್ರೆ ಚಿತ್ರದುರ್ಗದ ಡಿವೈಎಸ್ಪಿ ಕಚೇರಿಗಾಗಲಿ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗಾಗಲಿ ಈವರೆಗೂ ಶ್ರೀಗಳು ಆಗಮಿಸಿಲ್ಲ. ಹೀಗಾಗಿ ಈ ಪ್ರಕರಣದ ಸುತ್ತ ಒಂದು ಅನುಮಾನದ ಹುತ್ತವೆ ಬೆಳೆಯುತ್ತಿದೆ. ಒಟ್ಟಾರೆ ಏನಂದ್ರೆ ಮುರುಘಾ ಶ್ರೀಗಳು ಖುದ್ದಾಗಿ ಸರೆಂಡರ್ ಆದವರು ನೇರವಾಗಿ ಒಂದು ತನಿಖಾಧಿಕಾರಿ ಕಚೇರಿಗೆ ಆಗಮಿಸಿದ್ರೆ ಇಷ್ಟೆಲ್ಲ ಅನುಮಾನಗಳಿಗೆ ದಾರಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕಳೆದ 6 ದಿನಗಳಿಂದಲೂ ಕೂಡ ನಾನು ಒಂದು ಪ್ರಕರಣಕ್ಕೆ ತಲೆಬಾಗ್ತೇನೆ, ಕಾನೂನಿಗೆ ತಲೆಬಾಗ್ತೇನೆ, ನಾವು ಮುರುಘಾ ಮಠ ಅಂದ್ರೆ ನಡೆದಾಡುವ ನ್ಯಾಯಾಲಯ ಎಂಬ ಮಾತುಗಳನ್ನೆಲ್ಲ ಹೇಳಿದ್ರು. ಆದ್ರೆ ಸುಮಾರು ಠಾಣೆಗೆ ಬರುವುದಾಗಿ ತಿಳಿಸಿ 1/2 ಗಂಟೆ ಕಳೆದ್ರು ಕೂಡ ಈವರೆಗೂ ಕೂಡ ಡಿವೈಎಸ್ಪಿ ಕಚೇರಿಗಾಗ್ಲಿ ಅಥವಾ ಪೊಲೀಸ್ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗಾಗ್ಲಿ ಶರಣರು ಆಗಮಿಸ್ತಾ ಇರುವುದು ಒಂದು ಸಾರ್ವಜನಿಕರದಲ್ಲಿ ಒಂದು ಅನುಮಾನ ಮೂಡಿರುವಂತದ್ದು. ಹಾಗೆ ಪೊಲೀಸರು ಕೂಡ ಈ ಒಂದು ಪ್ರಕರಣದ ಸುತ್ತಲೂ ಕೂಡ ಬೆಂಗಾವಲಾಗಿ ಕೆಲಸ ಮಾಡ್ತಿದ್ದಾರೆ ಎಂಬ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಅದೇ ರೀತಿ ಚಿತ್ರದುರ್ಗದಲ್ಲಿ ಇಂದು ವಿವಿಧ ಸಂಘಟನೆಗಳಿಂದಲೂ ಕೂಡ ಪ್ರತಿಭಟನೆ ಹಾಗೂ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಒಂದು ಪ್ರಕರಣದ ಸುತ್ತಲೂ ಕೂಡ ಒಂದು ಶ್ರೀಗಳನ್ನು ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಎಂಬ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಇಂದು ಏನು A2 ಆರೋಪಿ ಅಂತ ರಶ್ಮಿ ಅವರ ವಿಚಾರಣೆಯನ್ನು ನಡೆಸಿದಂತ ತನಿಖಾಧಿಕಾರಿಗಳು 161 ಹೇಳಿಕೆಯನ್ನು ಕೂಡ ದಾಖಲಿಸಿದ್ರು. ನಾಳೆ 164 ಹೇಳಿಕೆ ದಾಖಲಿಸುವ ನಿಟ್ಟಿನಲ್ಲಿ ಒಂದು ಪ್ರಕರಣದ ಒಂದು ಸಂಪೂರ್ಣ ಹೇಳಿಕೆಗಳು ಕಂಪ್ಲೀಟ್ ಆಗಿದ ನಿಟ್ಟಿನಲ್ಲಿ ಅವರನ್ನ ಈಗಾಗಲೇ ಒಂದು ಸಾಂತ್ವನ ಕೇಂದ್ರಕ್ಕೆ ಕೂಡ ರಶ್ಮಿ ಅವ್ರನ್ನ ಸಂಜೆ ಬಿಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮುರುಘಾ ಶರಣರು ಕೂಡ ಒಂದು ಅವರಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ ಎಂಬ ನಿಟ್ಟಿನಲ್ಲಿ ಯೋಚಿಸಿರುವಂತಹ ಶರಣರು ಸರೆಂಡರ್ ಆಗುವುದಕ್ಕೆ ಮುಂದಾಗಿದ್ರು. ಆ ಸರೆಂಡರ್ ಆದ ಬಳಿಕ ಅವರು ನೇರವಾಗಿ ಒಂದು ಡಿವೈಎಸ್ಪಿ ಕಚೇರಿ ಅಥವಾ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಆಗಮಿಸ್ತಾರೆ ಎಂಬ ಮಾಹಿತಿಯನ್ನು ಕೂಡ ಪಾಲಕ್ಷಯ್ಯ ಅವರು ತಿಳಿಸಿದ್ರು ಮೆಡಿಕಲ್ ಸೂಪರಿಂಟೆಂಡೆಂಟ್. ಆದ್ರೆ ಈವರೆಗೂ ಕೂಡ ಠಾಣೆಗಾಗಲಿ ಅಥವಾ ಡಿವೈಎಸ್ಪಿ ಕಚೇರಿಗಾಗಲಿ ಆಗಮಿಸ್ತಾ ಇರುವುದು ಒಂದು ಪ್ರಕರಣದ ಸುತ್ತ ಭಾರಿ ಅನುಮಾನ ಮೂಡ್ತಾ ಇದೆ. ಇನ್ನು ಮುಂದೆ ಯಾವ ರೀತಿ ಒಂದು ಈ ಪ್ರಕರಣ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅದೇ ರೀತಿ ಸಾರ್ವಜನಿಕರಲ್ಲೂ ಕೂಡ ಇದುವರೆಗೂ ಕೂಡ ಆಗಮಿಸಿದ ಶ್ರೀಗಳ ವಿರುದ್ಧ ಒಂದು ಆಕ್ರೋಶ ವ್ಯಕ್ತವಾಗಿದ್ದು ಆಗ್ತಾ ಇದೆ. ಅದರಲ್ಲೂ ಏನು ಶ್ವೇತ ಬಣ್ಣದ ಉಡುಪನ್ನು ಧರಿಸಿ ಒಂದು ಪೊಲೀಸರೊಂದಿಗೆ ಆಗಮಿಸಿದ್ರು. ಆದ್ರೆ ಈವರೆಗೂ ಕೂಡ ಒಂದು ಏನು ಠಾಣೆಗೆ ಆಗಮಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲಿಗೆ ಹೋಗಿರುವುದು ಶರಣರು ಅಥವಾ ಪೊಲೀಸರು ಯಾಕೆ ಈ ರೀತಿ ಮಾಡಿದ್ರು ಎಂಬ ಒಂದು ಅನುಮಾನದ ಹುತ್ತ ಬೆಳೆದಿದೆ. ಒಟ್ಟಾರೆ ಅಂತಂದ್ರೆ ಏನು ಮುಂದೆ ಏನಾದರೂ ಅನಾಹುತ ಆಗ್ಬೋದು ಅಥವಾ ಸಾರ್ವಜನಿಕರ ಮಧ್ಯೆ ಶ್ರೀಗಳು ಬಂದಾಗ ಯಾವುದೇ ರೀತಿ ಸಮಸ್ಯೆ ಆಗದಿರಲಿ ಎಂಬ ನಿಟ್ಟಿನಲ್ಲಿ ಜನಸಂದಣಿ ಕಡಿಮೆ ಆದ ಬಳಿಕ ಏಕಾಂಗಿಯಾಗಿ ಶ್ರೀಗಳ ಖುದ್ದಾಗಿ ಒಂದು ಪೊಲೀಸ್ ಠಾಣೆ ಅಥವಾ ತನಿಖಾಧಿಕಾರಿ ಬಳಿ ಬಂದು ಅನಿಲ್ ಕುಮಾರ್ ಅವರ ಮುಂದೆ ಸರೆಂಡರ್ ಆದರು ಎಂಬ ಒಂದು ನಿಟ್ಟಿನಲ್ಲಿ ತೋರಿಸುವ ನಿಟ್ಟಿನಲ್ಲಿ ಈ ರೀತಿ ಪೊಲೀಸರು ಹೈ ಡ್ರಾಮಾ ಮಾಡ್ತಿದ್ರು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅರುಣ್. ಓಕೆ, ಒಂದು ಕಡೆಗೆ ಅಜ್ಞಾತ ಸ್ಥಳಕ್ಕೆ ಯಾಕೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಜನ ಕ್ರೌಡ್ ಸೇರಬಾರದು ಅನ್ನೋಂಥ ದೃಷ್ಟಿಯಿಂದ ಈಗ ಮಾಧ್ಯಮಗಳಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದ್ದಂತೆಯೇ ಸಿದ್ದರಾಜು ಈಗ ಅಲ್ಲಿ ಬರ್ತಾ ಇದ್ದಾರ, ಪೊಲೀಸ್ ಠಾಣೆಯ ಸುತ್ತಮುತ್ತ, DYSP ಕಚೇರಿಯ ಸುತ್ತಮುತ್ತ, ಮಠದಿಂದ ಅವರೇ ಬಂದಿದ್ದಾರೆ ಅನ್ನೋದಾದರೆ ಒಂದು ಯಾವುದಾದ್ರು ವೆಹಿಕಲಲ್ಲಿ ಬರಬೇಕಲ್ಲ, ನಡ್ಕೊಂಡಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಆ ವೆಹಿಕಲ್ ಎಲ್ಲಿ ಹೋಯಿತು, ಬಂದು ಬೇರೆ ವೆಹಿಕಲನ್ನು ಹತ್ತಿ ಹೋದ್ರ, ಈಗ ಅಲ್ಲಿ ಹೇಗಿದೆ ಪರಿಸ್ಥಿತಿ, ಜನ ಬಂದು ಸೇರ್ಕೊಂಡಿದ್ದಾರಾ ಸಿದ್ದರಾಜು? ಖಂಡಿತವಾಗಿ ಅರುಣ್, ಈ ಒಂದು DYSP ಕಚೇರಿ ಆವರಣದಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಚಿತ್ರದುರ್ಗ ತನಿಖಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಜಿಲ್ಲಾಧಿಕಾರಿ ಕಚೇರಿಯ ಪಕ್ಕದಲ್ಲೇ ಇರುವಂಥ DYSP ಕಚೇರಿ ಬಳಿ ಈಗಾಗಲೇ 100 ಜನ ಜಮಾಯಿಸಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಚಿತ್ರದುರ್ಗ ಪೊಲೀಸರು ಕೂಡ ಅಗತ್ಯ ಕ್ರಮ ಕೈಗೊಂಡಿರ್ತು. ಬ್ಯಾರಿಕೇಡ್ಗಳನ್ನು ಹಾಕಿ ಚಿತ್ರದುರ್ಗ DYSP ಕಚೇರಿ ಬಳಿ ಯಾರೂ ಕೂಡ ಸಾರ್ವಜನಿಕರು ಧಾವಿಸದಂತೆ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ತಡೆದಿರುವಂಥದ್ದು. ಚಿತ್ರದುರ್ಗದ DC ಕಚೇರಿ ಸಮೀಪದಲ್ಲಿರುವಂಥ DYSP ಕಚೇರಿ ಬಳಿ 100 ಜನ ಜಮಾಯಿಸಿದ್ದು, ಶ್ರೀಗಳು ಆಗಮಿಸ್ತಾರೆ DYSP ಕಚೇರಿ ಬಳಿ ಒಂದು ಸರೆಂಡರ್ ಆಗ್ತಾರೆ ಎಂಬ ನಿರೀಕ್ಷೆಯಿಂದ ಅವರನ್ನು ನೋಡೋದಕ್ಕೋಸ್ಕರ ನಿಂತಿದ್ದಾರೆ. ಯಾಕಂದರೆ ಹಲವಾರು ಅನುಮಾನಗಳು ಈ ಒಂದು ಪ್ರಕರಣದ ಸುತ್ತ ಮೂಡಿತ್ತು. ಏನು ಪೊಲೀಸರು ಕೂಡ ಈ ಒಂದು ಪ್ರಕರಣದ ಸುತ್ತ ಒಂದು ಏನಾದರೂ ಬೆಂಗಾವಲಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇದುವರೆಗೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪದಿಂದ ಇಂದು ಪ್ರತಿಭಟನೆಗಳು ವ್ಯಾಪಕವಾಗಿ ನಡೆದಿದ್ದವು. ಇದರ ಬೆನ್ನಲ್ಲೇ ಶ್ರೀಗಳು ಏನು ಇಂದು ಖುದ್ದಾಗಿ ಅವರೇ ಸರೆಂಡರ್ ಆಗ್ತೀವಿ ಎಂಬ ಬಂದು DYSP ಕಚೇರಿ ಬಳಿಗೆ ತೆರಳುತ್ತೇನೆ ಅಂತ ಒಂದು ಸೂಪರಿಂಟೆಂಡೆಂಟ್ ಅವ್ರ ಮೂಲಕ ಸ್ಪಷ್ಟನೆಯನ್ನು ಕೂಡ ಕೊಡಿಸಿದ್ರು.
ಆದರೆ ಈವರೆಗೂ ಕೂಡ ಚಿತ್ರದುರ್ಗದ ತನಿಖಾಧಿಕಾರಿ ಕಚೇರಿಗಾಗಲಿ ಅಥವಾ ಗ್ರಾಮಾಂತರ ಠಾಣೆಗಾಗಲಿ ಆಗಮಿಸಿಲ್ಲ. ಹೀಗಾಗಿ ಒಂದು ಶ್ರೀಗಳ ಸುತ್ತ ಒಂದು ಅನುಮಾನದ ಹುತ್ತ ಬೆಳೆದಿರುವಂಥದ್ದು. ಯಾಕಂದರೆ ಏನು ತೀವ್ರ ಜನಸಂದಣಿ ಸೇರಿರೋದ್ರಿಂದ ಶ್ರೀಗಳಿಗೇನಾದರೂ ಸಮಸ್ಯೆ ಆದಲ್ಲಿ ಅಥವಾ ಅನಾಹುತ ಸಂಭವಿಸಬಹುದು ಎಂಬ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಅವರನ್ನು ಬೇರೆಡೆಗೆ ಸ್ಥಳಾಂತರಿಸಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗೆ ಏನು ರಾತ್ರಿ 11 ಗಂಟೆ ಒಳಗೆ ಒಂದು ಶ್ರೀಗಳನ್ನು ಜಡ್ಜ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಎಂಬ ಮಾತುಗಳು ಕೂಡ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಎಂಬ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಆದರೆ ಈವರೆಗೂ ಕೂಡ ಜಡ್ಜ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಪೊಲೀಸರು ತಿಳಿಸಿಲ್ಲ. ಅವ್ರನ್ನ ಯಾವಾಗ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಇನ್ನೂ ಖಚಿತವಾಗಿಲ್ಲ. ಹೀಗಾಗಿ ಯಾವಾಗ ಶ್ರೀಗಳು ತನಿಖಾಧಿಕಾರಿ ಕಚೇರಿಗೆ ಬರ್ತಾರೆ, ಅವ್ರಿಗೆ ಮುಂದಿನ ನಡೆ ಏನು, ಅದರಲ್ಲೂ ಏನು ಶ್ವೇತಧಾರಿಯಾಗಿ ಆಗಮಿಸಿರುವಂಥ ಶ್ರೀಗಳ ಮುಂದಿನ ಆಲೋಚನೆ ಏನು ಎಂಬುದು ಒಂದು ಒಂದು ರೀತಿಯ ಅನುಮಾನ ಮೂಡಿಸಿದೆ. ಯಾಕಂದರೆ ಏನು ಶ್ರೀಗಳು ನ್ಯಾಯಕ್ಕೆ ತಲೆಬಾಗ್ತಾನೆ, ಮುರುಘಾಮಠ ಅಂದರೆ ನಡೆದಾಡುವ ನ್ಯಾಯಾಲಯ ಅಂತ ಹೇಳಿದರು. ಆದರೆ ಯಾಕೆ ಈ ರೀತಿ ಒಂದು ಹೈ ಡ್ರಾಮಾ ಮಾಡಿದ್ರು ಅನ್ನೋದು ನಿಜವಾಗ್ಲೂ ಕೂಡ ಒಂದು ಪ್ರಕರಣದ ಸುತ್ತಲೂ ಕೂಡ ಒಂದು ಅನುಮಾನ ಮೂಡ್ತಿರುವಂಥದ್ದು. ಯಾವಾಗ ಶ್ರೀಗಳು ಬರ್ತಾರೆ, ಯಾವಾಗ ತನಿಖಾಧಿಕಾರಿ ಮುಂದೆ ಹಾಜರಾಗ್ತಾರೆ, ಏನೆಲ್ಲ ಉತ್ತರಿಸ್ತಾರೆ, ಏನೆಲ್ಲ ವಿಚಾರಣೆ ನಡೆಯುತ್ತೆ ಅನ್ನೋದು ಪ್ರಶ್ನಾರ್ಹ ಅಂತಲೇ ಹೇಳ್ಬೋದು ಅರುಣ್. ಓಕೆ ಸಿದ್ದರಾಜು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗಾಗಲೇ